हाय फ्रेंड्स एल्लरिगू नमस्कार वेलकम टू मै इनकाडा यूट्यूब चैनल ना इनकाडा यूट्यूब चैनल के निम्गेल्लरिगू स्वागत इवत्तु नानु ओंदु फायरबोल्ट कंपनिया ओंदु स्मार्ट वाच अन्नु अनबॉक्स माड्ता इद्दीनि ब्लूटूथ कॉलिंग होंदिरुवंत ओंदु स्मार्ट वाच अन्नु अनबॉक्स माड्ता इद्दीनि ई ओंदु स्मार्ट वाच अन्नु बेले एष्टु ई ओंदु स्मार्ट वाच अन्नु ಸ್ಪೆಸಿಫಿಕೇಶನ್ಸ್ ಏನು ಮತ್ತು ಈ ಒಂದು ಸ್ಮಾರ್ಟ್ ವಾಚನ್ನ ಎಷ್ಟು ಬೆಲೆಗೆ ನಾನು ತೊಗೊಂಡಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಇನ್ಕಾಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಂತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲನೇದಾಗಿ ಈ ಒಂದು ವಾಚಿನ ಬಾಕ್ಸನ್ನು ನೀವು ನೋಡೋದಕ್ಕೆ ನಿಮಗೆ ಈ ರೀತಿ ಸಿಗ್ತಕ್ಕಂಥದ್ದು. ಈ ಒಂದು ಬಾಕ್ಸನ್ನು ನೀವು ಗಮನಿಸ್ಬೋದು, ಈ ಒಂದು ವಾಚಿನ ಬಾಕ್ಸ್ ಮೇಲೆ ಸ್ಪೆಸಿಫಿಕೇಶನ್ಸನ್ನು ಹಾಕಿದ್ದಾರೆ. ಸೊ ಬಾಕ್ಸ್ ಸುತ್ತಮುತ್ತ ಈ ಒಂದು ವಾಚಿನ ಸ್ಪೆಸಿಫಿಕೇಶನ್ಸನ್ನು ಹಾಕಿದ್ದಾರೆ. ಆಮೇಲೆ ಕೆಳಗಡೆ ನೋಡೋದಾದರೆ ಈ ಒಂದು ವಾಚಿನ ಎಮ್ ಆರ್ ಪಿಯನ್ನು ನೋಡ್ಬೋದು ನೀವು, 9999 ಇದೆ. ಸೊ ಈ ಒಂದು ವಾಚಿನ ಸ್ಪೆಸಿಫಿಕೇಶನ್ಸ್ ನಾನು ನಿಮಗೆ ಹೇಳೋದಾದರೆ ಬ್ಲೂಟೂತ್ ಕಾಲಿಂಗನ್ನು ಹೊಂದಿದೆ. ಅಂದರೆ ಈ ಒಂದು ವಾಚ್ ಮುಖಾಂತರ ನೀವು ಕಾಲನ್ನು ಮಾಡ್ಬೋದು ಮತ್ತು ಕಾಲನ್ನು ರಿಸೀವ್ ಕೂಡ ಮಾಡಿ ಮಾತಾಡ್ಬೋದು. ಈ ಒಂದು ವಾಚಿನ ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 43mm 1.7 ಇಂಚಿನ ಫುಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇನ ಇದು ಹೊಂದಿದೆ. ಆಮೇಲೆ ಬ್ಲೂಟೂತ್ ವರ್ಷನ್ ಬಂದುಬಿಟ್ಟು 5.0 ಇದಾಗಿರುತ್ತೆ. ಆಮೇಲೆ ವಾಟರ್ ಪ್ರೂಫ್ ಕೂಡ ಹೌದು, IPA67 ವಾಟರ್ ಪ್ರೂಫನ್ನು ಇದು ಒಂದು ವಾಚ್ ಹೊಂದಿದೆ. ಆಮೇಲೆ ಈ ಒಂದು ವಾಚಿನ ಬ್ಯಾಟ್ರಿ ನೋಡೋದಾದರೆ 270mAh ಬ್ಯಾಟ್ರಿ ಇದಾಗಿರುತ್ತೆ. ಆಮೇಲೆ ಈ ಒಂದು ವಾಚಿನ SPO2 ಮಾನಿಟ್ರಿಂಗನ್ನು ಮಾಡ್ಬೋದು ಮತ್ತು ಹಾರ್ಟ್ ರೇಟನ್ನು ಟ್ರ್ಯಾಕ್ ಮಾಡ್ಬೋದು ಮತ್ತು ಸ್ಟೆಪ್ಸ್ ಕೌಂಟನ್ನು ಕೂಡ ನೋಡ್ಬೋದು. ಆಮೇಲೆ ಕ್ಯಾಮ್ರಾ ಕಂಟ್ರೋಲ್ನ ಕೂಡ ಈ ಒಂದು ವಾಚ್ ಮುಖಾಂತರ ಮಾಡ್ಬೋದು. ಆಮೇಲೆ ಮ್ಯೂಸಿಕ್ ಕಂಟ್ರೋಲ್ನ ಕೂಡ ಮಾಡ್ಬೋದು ಮತ್ತು ಈ ಒಂದು ವಾಚಲ್ಲಿ ಕೂಡ ಮ್ಯೂಸಿಕನ್ನು ಕೇಳ್ಬೋದು ಮತ್ತು ಮಲ್ಟಿಪಲ್ ವಾಚ್ ಫೇಸನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ಮೆಸೇಜ್ ರಿಮೈಂಡರ್ ಕೂಡ ಇರುತ್ತೆ ಈ ಒಂದು ವಾಚಲ್ಲಿ. ಸೊ ಈ ಒಂದು ವಾಚನ್ನು ನಾನು ಅಮೆಝಾನಲ್ಲಿ ತೊಗೊಂಡೆ. 5,000 ರೂಪಾಯಿ ಸೇಲಿಂಗ್ ಪ್ರೈಸ್ ಇತ್ತು ಮತ್ತು 10% ಡಿಸ್ಕೌಂಟ್ ಇತ್ತು SBI ಕ್ರೆಡಿಟ್ ಕಾರ್ಡ್ಗೆ. ಸೊ 10% ಡಿಸ್ಕೌಂಟ್ ಆದರೆ 500 ರೂಪಾಯಿ ಡಿಸ್ಕೌಂಟ್ ಆಗಿ ನನಗೆ 4,500ಗೆ ಈ ಒಂದು ವಾಚನ್ನು ನಾನು ರಿಸೀವ್ ಮಾಡಿಕೊಂಡೆ. ಇವಾಗ ಈ ಒಂದು ವಾಚನ್ನು ನಾನು ಈಗ ಅನ್ಬಾಕ್ಸ್ ಮಾಡಿ ಇದಕ್ಕೆ 4,500 ರೂಪಾಯಿಯನ್ನು ಕೊಡ್ಬೋದಾ ಅಂತ ನೋಡೋಣ. ಸೊ ಈ ಒಂದು ಬಾಕ್ಸ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದಾರೆ. ಈ ಒಂದು ವಾಚಿನ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗ್ತಕ್ಕಂಥದ್ದು ಫೈರ್ ಬೋಲ್ಟ್ ಅಂತ ಕಂಪನಿಯ ನೇಮ್ ಸಿಗ್ತಾ ಇದೆ. ಇದು ನೋಡೋದಕ್ಕೆ ತುಂಬ ಕ್ರೇಜಿ ಆಗಿದೆ ಅಂತ ಹೇಳ್ತೀನಿ. ಸೊ ಫೈರ್ ಬೋಲ್ಟ್ ಅಂತ ಒಂದು ಕಂಪನಿಯ ನೇಮ್ ನೀವು ನೋಡ್ಬೋದು. ಆಮೇಲೆ ಇದನ್ನು ನಾನು ಸೈಡ್ಗಿಟ್ಟರೆ ಆಮೇಲೆ ಮತ್ತೆ ನನಗೆ ನೋಡೋದಕ್ಕೆ ಸಿಗ್ತಕ್ಕಂಥದ್ದು ಡೈರೆಕ್ಟಾಗಿ ವಾಚನ್ನು ನಾನು ನೋಡ್ಬೋದು. ಸೊ ಈ ಒಂದು ವಾಚನ್ನು ನಾನು ಇಟ್ಕೊಂಡ ತಕ್ಷಣ ನನಗೆ ಅನಿಸ್ತಾ ಇರೋದು ಏನಂದರೆ ಈ ಒಂದು ವಾಚ್ ಸ್ವಲ್ಪ ವೇಟ್ ಇದೆ ಅಂತ ಅನಿಸ್ತು. ಸೊ ನಾರ್ಮಲ್ ನಾನು ಕಟ್ಟಿರೋ ವಾಚ್ಗಿಂತ ಸ್ಮಾರ್ಟ್ ವಾಚ್ಗಿಂತ ಇದು ವೇಟ್ ಇದೆ ಅಂತ ಅನಿಸ್ತು ನನಗೆ. ಸೊ ಈ ಒಂದು ವಾಚನ್ನು ಪಕ್ಕಕ್ಕೆ ಇಡ್ತೀನಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ನನಗೆ ಡೈರೆಕ್ಟಾಗಿ ನನಗೆ ಸಿಗ್ತಕ್ಕಂಥದ್ದು ಒಂದು ಚಾರ್ಜಿಂಗ್ ಡಾಕ್ ಸಿಗ್ತಕ್ಕಂಥದ್ದು, ಈ ಒಂದು ವಾಚಿನ ಚಾರ್ಜಿಂಗ್ USB ಒಂದು ಕೇಬಲ್ ಸಿಗ್ತಕ್ಕಂಥದ್ದು. ಆಮೇಲೆ ಈ ಒಂದು ವಾಚಿನ ಯೂಸರ್ ಮ್ಯಾನ್ಯುವಲ್ನ ನೀವು ಗಮನಿಸ್ಬೋದು. ಸೊ ಇದನ್ನೆಲ್ಲ ನಿಧಾನಕ್ಕೆ ನೋಡೋಣ. ಈ ಒಂದು ಯೂಸರ್ ಮ್ಯಾನ್ಯುವಲ್ಲು ಈ ಒಂದು ಯೂಸರ್ ಮ್ಯಾನ್ಯುವಲ್ ಎಲ್ಲ ಕೊಟ್ಟಿರ್ತಾರೆ. ಈ ಒಂದು ವಾಚನ್ನು ನಾವು ಹೇಗೆ ಯೂಸ್ ಮಾಡೋದು, ಹೇಗೆ ಸಿಂಕ್ ಮಾಡೋದು ಮೊಬೈಲ್ ಅಪ್ಲಿಕೇಶನ್ಗೆ ಅಂತೇಳಿ. ಸೊ ನೀವೇ ಗಮನಿಸ್ಬೋದು. ಸೊ ಯೂಸರ್ ಮ್ಯಾನ್ಯುವಲ್ ತುಂಬಾ ಇಂಪಾರ್ಟೆಂಟು. ಸೊ ಈ ಒಂದು ವಾಚ್ ಬಗ್ಗೆ ನಮಗೆ ಏನು ಗೊತ್ತಿರಲ್ಲ, ಮೊದಲನೇದಾಗಿ ಈ ಒಂದು ಯೂಸರ್ ಮ್ಯಾನ್ಯುವಲ್ನ ಸ್ಟಡಿ ಮಾಡಿ ಈ ಒಂದು ಯೂಸರ್ ಮ್ಯಾನ್ಯುವಲ್ ಮುಖಾಂತರ ನಾವು ಈ ಒಂದು ವಾಚನ್ನು ಯೂಸೇಜನ್ನು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನನಗೆ ನೋಡೋದಕ್ಕೆ ಸಿಗ್ತಕ್ಕಂಥದ್ದು ಡೈರೆಕ್ಟಾಗಿ ಫೈರ್ಬೋಲ್ಟ್ ಕಂಪನಿಯ ವಾರಂಟಿ ಕಾರ್ಡ್ ನನಗೆ ಸಿಗ್ತಕ್ಕಂಥದ್ದು, ರಿಜಿಸ್ಟರ್ ಫಾರ್ ವಾರಂಟಿ. ಸೊ ಆನ್ಲೈನಲ್ಲಿ ಹೋಗಿ ವಾರಂಟಿಯನ್ನು ರಿಜಿಸ್ಟರ್ನ ಮಾಡ್ಬೋದು ನಾವು. ಆಮೇಲೆ ನನಗೆ ಡೈರೆಕ್ಟಾಗಿ ಇಲ್ಲಿ 3 ಮಂತ್ಸ್ ಮ್ಯೂಸಿಕ್ ಗಾನಾ ಅವರ ಕಡೆಯಿಂದ, ಗಾನಾ ಒಂದು ಮೊಬೈಲ್ ಅಪ್ಲಿಕೇಶನ್ ಕಡೆಯಿಂದ 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಸಿಗ್ತಾ ಇದೆ. ಆಮೇಲೆ ಫ್ರೀ G5 ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಸಿಗ್ತಾ ಇದೆ. 1 ಮಂತ್ G5ನ ನಾನು ಯೂಸ್ ಮಾಡ್ಬೋದು ಫ್ರೀಯಾಗಿ. ಆಮೇಲೆ ಒಂದು ಬಾಕ್ಸಲ್ಲಿ ಮತ್ತೆ ನನಗೆ ನೋಡೋದಾದರೆ ಕಂಗ್ರ್ಯಾಚುಲೇಷನ್ಸ್ ವಿ ಹ್ಯಾವ್ ವಾನ್ ದ ಎಕ್ಸ್ಕ್ಲೂಸಿವ್ ಬೋಲ್ಟ್ ಪ್ಲೇ ಆ್ಯಪ್ ಮೆಂಬರ್ಶಿಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನನ್ನ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನಾನು ಸೈಡ್ಗಿಟ್ಟರೆ ಮತ್ತು ವಾಚ್ ಬಗ್ಗೆ ನೋಡೋಣ. ಸೊ ಡೈರೆಕ್ಟಾಗಿ ಈ ಒಂದು ವಾಚನ್ನು ನೀವು ನೋಡೋದಾದರೆ
ಈ ಒಂದು ವಾಚ್ನ ಮೇಲ್ಗಡೆಗೆ ಒಂದು ಗೊರಿಲ್ಲಾ ಗ್ಲಾಸ್ ಹಾಕಿದರೆ ಅದು ಒಂದು ಒಳ್ಳೆ ವಿಚಾರ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಇದ್ದರೆ ಆಗೋದಿಲ್ಲ. ಒಂಥರ ಟೆಂಪರ್ ಗ್ಲಾಸ್ ಥರ ಮೇಲ್ಗಡೆಗೆ ಒಂದು ಗ್ಲಾಸ್ ಇರುತ್ತೆ, ಸೊ ಇನ್ಬಿಲ್ಟೆ ಗ್ಲಾಸ್ ಆಗಿ ಬಂದಿದೆ. ಸೊ ಒಂದು ಒಳ್ಳೆ ವಿಚಾರ. ಆಮೇಲೆ ಈ ಬ್ಯಾಕ್ ಸೈಡು ನೋಡಿದ್ರೆ ಫೈರ್ ಬೋಲ್ಟ್ ಅಂತ ಕಂಪನಿಯ ನೇಮ್ ಕಾಣ್ತಾ ಇದೆ. ಆಮೇಲೆ ಇದೊಂದು ಚಾರ್ಜಿಂಗ್ ಪಾಯಿಂಟ್ ಇದಾಗಿರ್ತಕ್ಕಂಥದ್ದು. ಆಮೇಲೆ ಈ ಸೈಡ್ ಬಂತು ಅಂದರೆ ಇದು ಈ ಒಂದು ವಾಚಿನ ಇನ್ಬಿಲ್ಟ್ ಮೈಕ್ ಆಗಿರುವಂಥದ್ದು. ಇದು ಒಂದು ಪವರ್ ಬಟನ್, ಈ ಒಂದು ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಈ ಒಂದು ವಾಚ್. ಈ ಸೈಡ್ ಬಂತು ಅಂದರೆ ಸ್ಪೀಕರ್ ಇರತಕ್ಕಂಥದ್ದು. ಆಮೇಲೆ ಈ ಒಂದು ವಾಚಿನ ಬೆಲ್ಟ್ ಕ್ವಾಲಿಟಿನ ನಾನು ನೋಡೋದಾದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಕ್ವಾಲಿಟಿಯ ಬೆಲ್ಟ್ ಅಂತ ಅನ್ನಿಸ್ತು. ಸೊ ಇವಾಗ ಈ ಒಂದು ವಾಚನ್ನ ನಾನೀಗ ಆನ್ ಮಾಡ್ತೀನಿ. ಈ ಒಂದು ಬಟನನ್ನು ಲಾಂಗ್ ಪ್ರೆಸ್ ಮಾಡಿದರೆ ಈ ಒಂದು ವಾಚು ನಿಮಗೆ ಆನ್ ಆಗುತ್ತೆ. ಸೊ ಆನ್ ಆಯ್ತು. ಫೈರ್ ಬೋಲ್ಟ್ ಅಂತ ಕಂಪನಿ ನೇಮ್ ಕಾಣ್ತಾ ಇದೆ. ಅದಾದಮೇಲೆ ಡೈರೆಕ್ಟಾಗಿ ಈ ಒಂದು ವಾಚು ಆನ್ ಆಗಿ ಟೈಮ್ ತೋರಿಸ್ತಾ ಇದೆ. ಸೊ ಈ ಒಂದು ವಾಚಿಗೆ ಮೊದಲನೇದಾಗಿ ಬ್ಲೂಟೂತನ್ನು ಕನೆಕ್ಟನ್ನು ಮಾಡಬೇಕಾಗತ್ತೆ. ಬ್ಲೂಟೂತ್ ಈಸ್ ನಾಟ್ ಕನೆಕ್ಟ್ ಅಂತ ಬರ್ತಾ ಇದೆ. ಬ್ಲೂಟೂತ್ ಕನೆಕ್ಟನ್ನು ಮಾಡಿ ಸೊ ಈ ಒಂದು ವಾಚನ್ನ ಸ್ಪೆಸಿಫಿಕೇಶನ್ಸನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಸೊ ನೀವು ಗಮನಿಸ್ಬೋದು ಒಂದು ಒಳ್ಳೆಯ ಕಂಪನಿಯ ಬ್ರ್ಯಾಂಡ್ ಕಂಪನಿಯ ಒಂದು ವಾಚ್ ಥರ ಇದು ನಿಮಗೆ ವರ್ಕ್ ಆಗ್ತಾ ಇದೆ. ಇದರಲ್ಲಿ ನೋಡ್ಬೋದು. ಸೊ ಈ ರೀತಿ ಸೊ ಇದಕ್ಕೆ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಆ ಒಂದು ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡನ್ನು ಮಾಡಿ ನಿಮಗೆ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ. ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಬಂದುಬಿಟ್ಟು ಡಾ ಫಿಟ್ ಅಂತ. ಸೊ ಡಾ ಫಿಟ್ ಅಂತ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಡೌನ್ಲೋಡನ್ನು ಮಾಡಿ ತೋರಿಸ್ತೀನಿ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆಗಿದ್ದ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಆ್ಯಡ್ ಸ್ಮಾರ್ಟ್ ವಾಚ್ ಆ್ಯಂಡ್ ಗೆಟ್ ಮೋರ್ ಹೆಲ್ತ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಆ್ಯಡ್ ಕೊಡ್ತಾ ಇದ್ದೀನಿ. ಸೊ BSW005 ಅಂತ ಮಾಡೆಲ್ನ ಈ ಒಂದು ವಾಚು. ಸೊ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನಿಮ್ಮ ಒಂದು ಮೊಬೈಲ್ನ ಬ್ಲೂಟೂತನ್ನು ಆನ್ ಮಾಡಿ ಬ್ಲೂಟೂತ್ ಮುಖಾಂತರ ಈ ಒಂದು ವಾಚ್ಗೆ ನೀವು ಕನೆಕ್ಟನ್ನು ಮಾಡಬೇಕಾಗುತ್ತೆ. ಸೊ ನಾನೀಗ ಕನೆಕ್ಟನ್ನು ಮಾಡಿದ್ದೀನಿ. ಸೊ ಬ್ಲೂಟೂತ್ ಮುಖಾಂತರ ಈ ಒಂದು ವಾಚನ್ನು ಕನೆಕ್ಟ್ ಮಾಡಿ ಆದಮೇಲೆ ಈ ಒಂದು ಅಪ್ಲಿಕೇಶನನ್ನು ಸೊ ಫುಲ್ಲು ಕಂಟ್ರೋಲ್ಡು ಈ ಒಂದು ಮೊಬೈಲ್ ಅಪ್ಲಿಕೇಶನಲ್ಲಿ ಈ ಒಂದು ವಾಚನ್ನ ನೀವು ನೋಡ್ಬೋದು. ಆಮೇಲೆ ನೋಟಿಫಿಕೇಶನ್ ಆನನ್ನು ಮಾಡ್ಕೋಬೋದು, ಮೆಸೇಜನ್ನು ನೋಟಿಫಿಕೇಶನ್ ಆನ್ ಮಾಡ್ಕೋಬೋದು. ಆಮೇಲೆ ವಾಟ್ಸಪ್ ಮೆಸೇಜನ್ನು ಎನೇಬಲ್ನ ಕೊಟ್ಟರೆ ಸೊ ನಿಮಗೆ ವಾಟ್ಸಪ್ ನೋಟಿಫಿಕೇಶನ್ ಬರ್ತಕ್ಕಂಥದ್ದು. ಸೊ ಇದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ಈ ಒಂದು ವಾಚನ್ನೇ ಈಗ ನಾನು ಸಾಂಗ್ಸನ್ನು ಪ್ಲೇ ಮಾಡಿ ನಿಮಗೆ ಈ ಒಂದು ವಾಚಿನ ಸೌಂಡ್ ಕ್ವಾಲಿಟಿನ ನಾನು ಚೆಕ್ ಮಾಡ್ತೀನಿ. ಸೊ ನೀವು ಕೇಳ್ತಿರೋದು ಈ ಒಂದು ವಾಚಲ್ಲಿ ಇರುವ ಸ್ಪೀಕರ್ನ ಸೌಂಡು. ಒಂದು ಸಣ್ಣ ಮೊಬೈಲಲ್ಲಿ ಕೀಪ್ಯಾಡ್ ಮೊಬೈಲಲ್ಲಿ ಸಾಂಗನ್ನು ಪ್ಲೇ ಮಾಡಿದಾಗೆ ಬರುತ್ತಲ್ಲ ಸೌಂಡ್, ಆ ರೀತಿ ಬರುತ್ತೆ. ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ. ಹೊರಗಡೆ ವಾಚಲ್ಲಿ ಕೂಡ ನೀವು ಸಾಂಗನ್ನು ಕೇಳ್ಬೋದು. ಆಮೇಲೆ ಕಾಲನ್ನು ಮಾಡ್ಬೋದು. ಸೊ ಕಾಲ್ ಮಾಡಿ ನೋಡೋಣ ಹೇಗೆ ಸೌಂಡ್ ಕೇಳಿಸುತ್ತೆ ಅಂತೇಳಿ. ಕಾಲನ್ನು ಮಾಡ್ತಾ ಇದ್ದೀನಿ ಈಗ ಒಂದು ನಂಬರ್ಗೆ. ಸೊ ನೀವು ಕೇಳಿಸ್ತಾರ ವಾಯ್ಸ್ ಬಂದು ಈ ವಾಚಲ್ಲಿ ಇರುವಂತ ವಾಯ್ಸ್. ಚೆನ್ನಾಗಿ ಕೇಳಿಸ್ತಾ ಇದೆ. ಅದು ಬಿಟ್ಟರೆ ಈ ಒಂದು ವಾಚಲ್ಲಿ ಯಾಜ್ ಯೂಸ್ ಸ್ಮಾರ್ಟ್ ವಾಚಲ್ಲಿ ಏನಿರುತ್ತೋ ಆ ರೀತಿಯೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಆಮೇಲೆ ಸ್ಟೆಪ್ ಕೌಂಟ್, ಸ್ಲೀಪ್ ಮಾನಿಟ್ರಿಂಗು, ಸೊ ಇದೆಲ್ಲ ಇರುತ್ತೆ. ಸೊ ಈ ಒಂದು ವಾಚ್ಗೆ ನಾನು 4500 ಕೊಟ್ಟಿದ್ದು ವರ್ತ್ ಅಂತ ಅನ್ನಿಸ್ತು. ಸೊ ಈ ಒಂದು ವಾಚನ್ನು ಈಗ ನಾನು ವೇರ್ ಮಾಡಿ ನೋಡ್ತೀನಿ. ಸೊ ಇವಾಗ ನಾನು ಆಲ್ರೆಡಿ ಒಂದು ರಿಯಲ್ಮಿಯ ಒಂದು ಸ್ಮಾರ್ಟ್ ವಾಚನ್ನು ಕಟ್ಟಿದ್ದೆ. ಸೊ ಈ ಒಂದು ವಾಚಲ್ಲಿ ಕಾಲಿಂಗ್ ಫಂಕ್ಷನ್ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಈ ಒಂದು ವಾಚಲ್ಲಿ ಎಲ್ಲ ಥರ ಒಂದು ಸ್ಪೆಸಿಫಿಕೇಶನ್ಸ್ ಈ ಒಂದು ವಾಚಲ್ಲಿದೆ. ಸೊ ನೋಟಿಫಿಕೇಶನ್ ಬರುತ್ತೆ, ಆಮೇಲೆ ಅಲ್ರಾಮು, ಸೆಟ್ಟಿಂಗ್ಸು, ಸೊ ಎಲ್ಲ ಒಂದು ಸ್ಮಾರ್ಟ್ ವಾಚ್ ಆಗಿರುತ್ತೋ ಆ ಒಂದು ವಾಚ್ ಕೂಡ ಇತ್ತು. ಸೊ ಇದರಲ್ಲಿ ಕಾಲಿಂಗ್ ಫಂಕ್ಷನ್ ಮಾತ್ರ ಇರಲಿಲ್ಲ, ಅದಕ್ಕೋಸ್ಕರ ಈ ಒಂದು ವಾಚನ್ನು ನಾನು ತಗೊಂಡೆ. ಸೊ ಈ ಒಂದು ವಾಚನ್ನು ಇವಾಗ ನಾನು ವೇರ್ ಮಾಡಿ ನೋಡ್ತೀನಿ. ಈ ಒಂದು ವಾಚನ್ನು ವೇರ್ ಮಾಡಿದೆ. ಈ ಒಂದು ವಾಚನ್ನು ವೇರ್ ಮಾಡಿದ್ಮೇಲೆ ನನಗೆ ಅನಿಸಿದ್ದು ಒಂದು ಆಪಲ್ ಕಂಪ್ನಿ ವಾಚನ್ನು ನಾನು ಕಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನೀವು ಗಮನಿಸ್ಬೋದು ಹೇಗೆ ಕಾಣ್ತಾ ಇದೆ ಲುಕ್ ಅಂತೇಳಿ. ಸೊ ನಿಮಗೇನಾದರೂ ಈ ಒಂದು ವಾಚು ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ, ನೀವೇನಾದರೂ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಒಂದು ಲಿಂಕ್ ಮುಖಾಂತರ ಈ ಒಂದು ವಾಚನ್ನು ನೀವು ಪರ್ಚೇಸನ್ನು ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಇದೇ ರೀತಿ ಹಲವಾರು ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.